ನಮಸ್ಕಾರ ವೀಕ್ಷಕರೇ ಕಲ್ಕಿ ಭಗವಾನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಕಲ್ಕಿ ಭಗವಾನ್ ಆವಾಗ ಬರ್ತಾರೆ ಇವಾಗ ಬರ್ತಾರೆ ಇನ್ನು ಬೇರೆ ಬೇರೆ ವಿಷಯಗಳು ಕಲ್ಕಿ ಬಗ್ಗೆ ತುಂಬಾನೇ ಡಿಸ್ಕಸ್ ಮಾಡಿದ್ವಿ ಕಾಲಜ್ಞಾನದಲ್ಲಿರುವಂಥ ವಿಷಯಗಳನ್ನ ಹೆಚ್ಚು ಕಡಿಮೆ ಎಲ್ಲರ ಹತ್ರ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ ಅದರಲ್ಲಿ ಕಲ್ಕಿ ಬಗ್ಗೆ ಒಂದು ಸಿನಿಮಾ ಬಂದಿದೆ ಹಿಂದಿ ಕನ್ನಡ ತಮಿಳ್ ತೆಲುಗು ಎಲ್ಲ ಲ್ಯಾಂಗ್ವೇಜಲ್ಲೂ ಬಂದಿದೆ ಕಲ್ಕಿ ಯಾರು ಕಲ್ಕಿ ಜನ್ಮ ಹೇಗಾಗುತ್ತೆ ಅನ್ನೋದನ್ನ ಇಟ್ಕೊಂಡು ಮಾಡಿರೋಂತ ಒಂದು ಸಿನಿಮಾ ನಮಗ ಗೊತ್ತಿರೋ ಕಲ್ಕಿ ಜನ್ಮ ಎಲ್ಲಾದ್ರೂ ಶಂಬಾಲದಲ್ಲಿ ಅವರು ವಿದ್ಯೆಗಳನ್ನ ಕಲಿತಾರೆ ಕೊನೆಗೆ ಏನೇನಾಗುತ್ತೆ ಅನ್ನೋದನ್ನ ಕೆಲವಷ್ಟು ಓದಿ ತಿಳ್ಕೊಂಡಿದೀವಿ ಅದನ್ನ ಓದಿರೋಂತ ಯಾರೊಬ್ರು ಬರೆದಿರೋ ಕಥೆನೇ ಈ ಕಲ್ಕಿ ಸಿನಿಮಾ ಅದರಲ್ಲಿ ಅಶ್ವತ್ಥಾಮನಿಗೆ ಯಾವ ರೀತಿ ಕೃಷ್ಣ ಶಾಪ ಕೊಡ್ತಾನೆ ಇನ್ನ ಅಶ್ವತ್ಥಾಮ ಮತ್ತೆ ಚಿರಂಜೀವಿಯಾಗಿ ಎಷ್ಟು ಸಾವಿರ ವರ್ಷಗಳು ಬದುಕ್ತಾನೆ ಅದನ್ನೆಲ್ಲ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಮಹಾಭಾರತ ಯುದ್ಧ ಆಗಾದ್ಮೇಲೆ ಪಾಂಡವರ ವಂಶನ ಸಾಯಿಸಬೇಕು ಅಂತ ಡಿಸೈಡ್ ಮಾಡೋ ಅಶ್ವತ್ಥಾಮ ಒಂದು ಬಾಣ ಪ್ರಯೋಗ ಮಾಡ್ತಾನೆ ಅದನ್ನ ತಡೆದಂತ ಕೃಷ್ಣ ಪರಮಾತ್ಮ ವಿಶ್ವತ್ಥಾಮನಿಗೆ ಒಂದು ಶಾಪ ಕೊಡ್ತಾನೆ ನಿನ್ಗೆ ಸಾವು ಅನ್ನೋದು ಬರಬಾರದು ನಿನಗೆ ಈ ಗಾಯಗಳು ನರಳಿ ನರಳಿ ಒದ್ದಾಡೋ ಆಗಿರಬೇಕು ನಿನಗೆ ಸಾವಿನ ಅನುಭವ ಆಗಬೇಕು ಅಂತ ಹೇಳಿ ಅಶ್ವತ್ಥಾಮನ ಹಣೆನಲ್ಲಿ ಒಂದು ರತ್ನ ಇರುತ್ತೆ ಆ ರತ್ನನ ತೆಗೆದು ಈ ರತ್ನ ಮುಂದೊಂದು ದಿನ ನಿನಗೆ ಸಿಗುತ್ತೆ ಯಾವಾಗ ಕಲಿಯುಗದ ಕೊನೆಯಲ್ಲಿ ಅಂದ್ರೆ ಕಲಿಯುಗದ ಕೊನೆಯಲ್ಲಿ ನೀನು ಮತ್ತೆ ನನ್ನನ್ನು ರಕ್ಷಿಸುವಂಥ ಕಾಲ ಬರುತ್ತೆ ಅಂತ ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದನ್ನ ನಾವು ಕೆಲವಷ್ಟು ಕಾಲಜ್ಞಾನದಲ್ಲಿ ಓದಿದೀವಿ ಅಂತ ಕಥೆನ ಆಧರಿಸಿದ ಸಿನಿಮಾನೇ ಈ ಕಲ್ಕಿ ಈ ಸಿನಿಮಾದಲ್ಲಿ ಕಲ್ಕಿ ಅವತಾರ ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ವಿ ಪ್ರಭಾಸ್ ಬರ್ತಾರೆ ಕಲ್ಕಿ ಅವತಾರ ಇನ್ನೂ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಇಲ್ಲಿ ಫಸ್ಟ್ ಪಾರ್ಟ್ ಮಾತ್ರ ಇಟ್ಕೊಂಡಿದ್ದಾರೆ ಸೆಕೆಂಡ್ ಪಾರ್ಟ್ ನ ಕಂಟಿನ್ಯೂ ಮಾಡ್ತಾರೆ ಕಲ್ಕಿ ಅವತಾರ ತರ ಇರುತ್ತೆ ಅನ್ನೋದನ್ನ ಯಾರು ಎಕ್ಸ್ಪೆಕ್ಟೇಷನ್ ಆ ಆತರ ತೋರಿಸ್ತಾರೆ ಅನ್ಕೊಂಡಿದೀವಿ ಸದ್ಯಕ್ಕೆ ಇಲ್ಲಿ ಪ್ರಭಾಸ್ ಅವ್ರನ್ನ ತೋರಿಸ್ತಾ ಅವರು ಕರ್ಣನ ಅವತಾರದಲ್ಲಿ ಮಹಾಭಾರತ ಯುದ್ಧದಲ್ಲಿ ಕರ್ಣನ ಪಾತ್ರ ಎಲ್ಲರಿಗೂ ಗೊತ್ತಿರೋದೇ ಆ ಕರ್ಣ ಮತ್ತೆ ಹುಟ್ಟಿ ಬರ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾರೆ ಇನ್ನ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮ ಕ್ಯಾರೆಕ್ಟರ್ ಮಾಡಿದ್ದಾರೆ ನಾವು ಕಾಲಜ್ಞಾನದಲ್ಲಿ ಯಾವ ರೀತಿ ಓದಿದ್ವೋ ಶಂಬಾಲ ಅನ್ನೋ ಒಂದು ಸಿ ಇದೆ ಅದು ತುಂಬಾ ಗುಪ್ತವಾಗಿ ಇರುವಂತ ಜಾಗ ಅಲ್ಲಿ ದೊಡ್ಡ ದೊಡ್ಡ ಮುನಿಗಳು ಋಷಿಗಳು ಕಲ್ಕಿ ಭಗವಾನ್ ಬರೋದನ್ನ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಇನ್ನ ಕಲ್ಕಿ ಭಗವಾನ್ ಅಲ್ಲಿ ಟ್ರೈನಿಂಗ್ಗಳನ್ನ ತಗೊಳ್ತಾ ಇದ್ದಾರೆ ಅಂತ ಕೆಲವಷ್ಟು ಕಾಲಜ್ಞಾನಗಳು ಹೇಳುತ್ತೆ ಅದರಲ್ಲಿ ಒಂದನ್ನ ಇವರು ಪಾರ್ಟ್ ಆಗಿ ತಗೊಂಡಿದ್ದಾರೆ ಇನ್ನ ಆರು ಸಾವಿರ ವರ್ಷಗಳಿಗೆ ಒಂದು ಸಲ ಬರುವಂತ ನಕ್ಷತ್ರ ಒಂದು ಕಾಣಿಸ್ಕೊಳ್ಳುತ್ತೆ ಆ ನಕ್ಷತ್ರ ಕಾಣಿಸ್ಕೊಂಡ್ಮೇಲೆ ಕಲ್ಕಿ ಜನ್ಮ ಆಗುತ್ತೆ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಇನ್ನ ನಮ್ಮ ಕಾಲಜ್ಞಾನಗಳಲ್ಲಿ ಐದು ಸಾವಿರ ವರ್ಷ ಮುಗಿದಾದ್ಮೇಲೆ ಆ ನಕ್ಷತ್ರ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಸತ್ಯಯುಗದ ಶುರುವಿನಲ್ಲಿ ಅನ್ನೋದು ನಮ್ಮ ಕಾಲಜ್ಞಾನಗಳ ಸ್ಟಡಿ ಹೇಳೋದು ಅದನ್ನ ಇಟ್ಕೊಂಡು ಮಾಡಿರೋಂಥ ಸಿನ್ಮಾನೆ ಈ ಕಲ್ಕಿ ಇನ್ನ ಕಾಶಿ ಅನ್ನೋದು ಯಾವ ತರ ಇರುತ್ತೆ ನೀರಿಗೆ ಯಾವ ರೀತಿ ಅಭಾವ ಅನ್ನೋದು ಇರುತ್ತೆ ಇನ್ನ ಅಂದ್ರೆ ಇಲ್ಲಿಂದ ಅವ್ರು ತೋರಿಸ್ತಾ ಇರೋದು ಮಹಾಭಾರತ ಯುದ್ಧ ಆಗಿ ಆರ್ ಸಾವಿರ ವರ್ಷ ಆದ್ಮೇಲೆ ಅಂತ ತೋರಿಸ್ತಾ ಇದಾರೆ ನಮ್ಮ ಲೆಕ್ಕಾಚಾರದ ಪ್ರಕಾರ ಇಲ್ಲ ಕಾಲಜ್ಞಾನಿಗಳ ಲೆಕ್ಕಾಚಾರದ ಪ್ರಕಾರ ಅವ್ರು ಬರೆದಿರೋ ಲೆಕ್ಕಾಚಾರದ ಪ್ರಕಾರ ಮಹಾಭಾರತ ಯುದ್ಧ ಹಾಗೆ ಐದು ಸಾವಿರದ ನೂರು ಚಿಲ್ಲರೆ ವರ್ಷಗಳಲ್ಲಿ ಇದೆಲ್ಲ ಸಂಭವಿಸಬೇಕು ಅನ್ನೋದು ಕಾಲಜ್ಞಾನಿಗಳ ಲೆಕ್ಕಾಚಾರ ಈ ಥರ ಆಧಾರಗಳ ಬೇಸ್ ಮೇಲೆ ಮಾಡಿರೋ ಸಿನಿಮಾ ಬಟ್ ಆದರೆ ಇವರು ಇನ್ನೂ ಅಡ್ವಾನ್ಸ್ ಆಗಿ ಹೋಗಿ ಮುಂದಿನ ಟೆಕ್ನಾಲಜಿ ಯಾವ ಥರ ಇರುತ್ತೆ ಆಗ ಭೂಮಿ ಯಾವ ಥರ ಸೊರಗಿರುತ್ತೆ ನೀರು ಅನ್ನೋದು ಯಾವ ತರ ಬರ ಬಂದಿರುತ್ತೆ ಜನ ಯಾವ ರೀತಿ ಬದುಕ್ತಾ ಇರ್ತಾರೆ ಇಂಥದನ್ನೆಲ್ಲ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದಾರೆ ಕಲ್ಕಿ ಸಿನಿಮಾದಲ್ಲಿ ಇವ್ರು ತೋರಿಸ್ಬೇಕು ಅನ್ಕೊಂಡಿದ್ದಂತ ಕಲ್ಕಿ ಪಾರ್ಟ್ ಟೂಗೆ ವೇಟಿಂಗ್ ಇಟ್ಟಿ ಜನರಿಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಆದ್ರೆ ಸ್ವಲ್ಪ ಡ್ರ್ಯಾಗ್ ಅನಿಸ್ಬಿಡುತ್ತೆ ಬೇಕಾಗಿರೋ ಕತೆಗಿಂತ ಜಾಸ್ತಿ ಆಕ್ಷನ್ ಅದು ಇದೆಲ್ಲ ತುಂಬಿರೋದ್ರಿಂದ ಜನಕ್ಕೆ ಸ್ವಲ್ಪ ನೋಡೋದಕ್ಕೆ ಬೇಜಾರಾಗ್ಬೋದು ಆದ್ರೆ ಕಲ್ಕಿ ನಾವು ಮಾತಾಡ್ತಾ ಇದ್ವಲ್ಲ ಈಗ ಬೇರೆ ಬೇರೆ ಕಾಲಜ್ಞಾನಿಗಳು ಬರೆದಿರೋಂಥ ಕಲ್ಕಿ ಭಗವಾನ್ ಬಗ್ಗೆ ಏನಾದ್ರೂ ತೋರ್ಸಿದಾರಾ ಅಂತ ನಾನು ಹೋಗಿ ಸಿನಿಮಾ ನೋಡಿದಾಗ ನನ್ಗ ಅರ್ಥ ಆಗಿದ್ದು ಕಲ್ಕಿ ಭಗವಾನ್ ಯಾವ ರೀತಿ ಹುಟ್ಟತಾರೆ ಅನ್ನೋದನ್ನ ತೋರ್ಸ ಲೆವೆಲ್ ತನಕ ತೊಗೊಂಡೋಗಿದ್ದಾರೆ ಯಾಕೆಂದ್ರೆ ಎಷ್ಟೋ ಜನ ಬೇರೆ ಬೇರೆ ವಿಷಯಗಳನ್ನ ಸ್ಟಡಿ ಮಾಡಿರ್ತಾರೆ ಅದ್ರ ಮೇಲೆ ಕೆಲವೊಂದು ಫಿಲಂಗಳನ್ನ ಮಾಡೋದ್ರಿಂದ ನಾನು ಅದನ್ನ ನೋಡೋಣ ಅಂತ ಹೋಗಿದ್ದೆ ನನಗರ್ಥ ಆಗಿದ್ದು ಇಲ್ಲಿ ಕಲ್ಕಿ ಭಗವಾನ್ ಉಟ್ತಾರೆ ಅನ್ನೋ ವಿಷಯನೇ ಪಾರ್ಟ್ ಟು ಇಟ್ಬಿಟ್ಟಿದ್ದಾರೆ ಬರೀ ಅವರ ಸ್ಟೋರಿ ಇನ್ನ ಕಲಿಯುಗ ಮುಗುದಾದ್ಮೇಲೆ ಯಾವ ರೀತಿ ಇರುತ್ತೆ ಪ್ರಪಂಚ ಅನ್ನೋದನ್ನ ತೋರ್ಸೋ ಒಂದು ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಕಲ್ಕಿ ಭಗವಾನ್ ಯಾವ ಥರ ಇರುತ್ತೆ ಏನು ಉಳಿದಿರೋ ಸ್ಟೋರಿ ಏನಾದರೂ ಸ್ಟಡಿ ಮಾಡಿ ಆಗಿ ಮಾಡ್ತಾರೋ ಅಂದರೆ ಮುಂದೆ ಆಗುವಂಥ ವಿಷಯಗಳನ್ನ ಇಟ್ಕೊಂಡು ಇಲ್ಲ ಬರೆದಿರೋವಂಥ ಆಧಾರಗಳನ್ನ ಕಾಲಜ್ಞಾನಗಳನ್ನ ಇಟ್ಕೊಂಡು ಮಾಡ್ತಾರೋ ಇಲ್ಲ ಸುಮ್ಮನೆ ಇವರ ಕಲ್ಪನೆಗಳ ಆಧಾರದ ಮೇಲೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ಈ ಸಿನಿಮಾ ಕೆಲವಷ್ಟು ಕಲ್ಪನೆಗಳ ಮೇಲೂ ಕೂಡ ನಿಂತಿದೆ ಈ ನ ಕಲಿ ಅವತರ ಯಾವ ಥರ ಇರುತ್ತೆ ಅನ್ನೋದನ್ನ ತೋರಿಸ್ತಾರೆ ಈ ಸಿನಿಮಾದಲ್ಲಿ ಕಲ್ಕಿಯ ಒಂದು ಪಾಯಿಂಟ್ ಶಕ್ತಿ ಎಷ್ಟಿರುತ್ತೆ ಅನ್ನೋದನ್ನು ತೋರಿಸ್ತಾರೆ ಅದಾದ ಮೇಲೆ ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇರೋದು ಕರ್ಣನ ಜನ್ಮ ಮತ್ತೆ ಆಗುತ್ತೆ ನಮಗ್ ಗೊತ್ತು ಏಳು ಜನ ಚಿರಂಜೀವಿಗಳಿದ್ದಾರೆ ಅವರು ಈಗಲೂ ಕೂಡ ಬದುಕ್ತಾ ಇದ್ದಾರೆ ಮುಂದಿನ ಸತ್ಯಯುಗಕ್ಕೆ ಕಲ್ಕಿ ಜೊತೆ ಅವರು ಭೂಮಿ ಮೇಲೆ ಯುದ್ಧಗಳನ್ನ ನಡೆಸ್ತಾರೆ ಅಂತ ಗೊತ್ತು ಆದ್ರೆ ಈ ಸಿನಿಮಾದಲ್ಲಿ ಕರ್ಣನ ಮತ್ತೆ ಹುಟ್ಟಿ ಬರ್ತಾನೆ ಅನ್ನೋ ತೋರಿಸಿದಾರೆ ಅದು ನಾವೆಲ್ಲೂ ಇಷ್ಟು ದಿನಕ್ಕೆ ನೋಡದೇ ಇರೋಂತ ಒಂದು ಕತೆ ಅದಕ್ಕೆ ನಾನು ಈ ಸಿನಿಮಾದಲ್ಲಿ ಏನಿದೆ ಅಂತ ಮುಂದೆ ನೋಡ್ಲೇಬೇಕು ಏಕೆ ಅಂದರೆ ಕರ್ಣ ಮತ್ತೆ ಹುಟ್ಟಿ ಬರ್ತಾನೆ ಅಂದರೆ ನಾವು ಯಾವುದೇ ಬುಕ್ಗಳಲ್ಲಿ ಪುರಾಣಗಳಲ್ಲಿ ಓದಲಿಲ್ಲ ಆದರೆ ಈ ಸಿನಿಮಾದಲ್ಲಿ ಅದನ್ನು ತೋರಿಸುವಂತ ಕೆಲಸ ಮಾಡಿದ್ದಾರೆ ಇವ್ರಿಗೆ ಯಾವುದಾದ್ರು ಆಧಾರ ಸಿಕ್ಕಿ ಮಾಡಿದ್ದಾರೆ ಇಲ್ಲ ಕಾಲ್ಪನಿಕವಾಗಿ ಮಾಡಿದಾರೋ ನಿಜವಾಗ ಗೊತ್ತಿಲ್ಲ ನೀವು ಸಿನಿಮಾ ಒಂದ್ಸಲ ನೋಡಿ ಏಕೆ ಅಂದರೆ ನಮ್ಮ ಪುರಾಣಗಳನ್ನ ತೋರಿಸುವಂತ ಸಿನ್ಮಾ ಪ್ಲಸ್ ಫ್ಯೂಚರ್ ಯಾವ ಥರ ಇರುತ್ತೆ ಅಂತ ತೋರಿಸುವಂಥ ಒಂದು ಸಿನಿಮಾ ಇದು ಅದಕ್ಕೋಸ್ಕರ ಇಂಥ ಸಿನಿಮಾಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡಲೇಬೇಕಾಗುತ್ತೆ ಒಂದೊಳ್ಳೆ ಸಿನಿಮಾ ಆದರೆ ಸ್ವಲ್ಪ ಆ್ಯಕ್ಷನ್ಗಳನ್ನ ಜಾಸ್ತಿ ಇಟ್ಟು ಮೂಲ ಕತೆಗೆ ಇಂಪಾರ್ಟೆನ್ಸ್ ಅನ್ನೋದು ಕಡಿಮೆ ಕೊಟ್ಟಿದ್ದಾರೆ ಅನ್ಸುತ್ತೆ ಈ ಮೂಲ ಕಥೆಗೆ ಸ್ವಲ್ಪ ಇಂಪಾರ್ಟೆನ್ಸ್ ತುಂಬಿದ್ರೆ ಸಿನ್ಮಾ ಇನ್ನೂ ಸ್ವಲ್ಪ ಚೆನ್ನಾಗಿರೋದೇನೋ ಅಲ್ಲಿ ಕಲ್ಕಿ ಜನ್ಮ ಆಗೋದನ್ನ ನೆಕ್ಸ್ಟ್ ಪಾರ್ಟ್ ಟೂ ಪಾರ್ಟ್ ತ್ರೀ ಆ ಥರ ಹೊರಟೋಗುತ್ತೇನೋ ಆ ಥರ ತೋರ್ಸೋದಕ್ಕೆ ವೆಯ್ಟಿಂಗ್ ಇಟ್ಬಿಟ್ಟಿದ್ದಾರೆ ಇನ್ನ ಉಳಿದಿದ್ದು ಸಿನ್ಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಜಾಸ್ತಿ ಇಂಪಾರ್ಟೆನ್ಸ್ ಇರೋದು ಸಿನಿಮಾದಲ್ಲಿ ಅಶ್ವತ್ಥಾಮನ ಲೈಫು ಕಲ್ಕಿ ಜನ್ಮಕ್ಕೆ ಪ್ಲಸ್ ಅಶ್ವತ್ಥಾಮ ಕಲ್ಕಿಯನ್ನ ಕಾಪಾಡೋದಕ್ಕೆ ಏನೇನ್ ಮಾಡ್ತಾನೆ ಅನ್ನೋದನ್ನ ಸಿನಿಮಾದಲ್ಲಿ ಒತ್ತಿ ತೋರಿಸುವಂತ ಕೆಲಸ ಮಾಡಿದ್ದಾರೆ ನೀವು ಆದ್ರೆ ಸಾಧ್ಯ ಆದರೆ ಒಂದ್ಸಲ ಈ ಸಿನಿಮಾ ನೋಡಿ ಓವರ್ ಆಲ್ ಆಗಿ ಸಿನಿಮಾ ಒಂದ್ಸಲ ನೋಡಬಹುದು ಮಕ್ಕಳು ಸೇರಿ ಎಲ್ಲರೂ ನೋಡಬಹುದಾದಂತಹ ಒಳ್ಳೆ ಸಿನಿಮಾ ಕನ್ನಡದಲ್ಲೂ ಇರೋದ್ರಿಂದ ನೀವು ಕೂಡ ಹೋಗಿ ಒಂದ್ಸಲ ನೋಡಿ ಥಿಯೇಟರ್ ಗಳಲ್ಲೇ ಇನ್ನ ಕಲ್ಕಿ ಭಗವಾನ್ ಬಗ್ಗೆ ಬೇರೆ ಬೇರೆ ವಿಷಯಗಳು ಮಾತಾಡ್ತಾ ಇರ್ತೀನಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಒಂದೊಳ್ಳೆ ಸಿನಿಮಾ ಬಂದಾಗ ಅದ್ರ ಬಗ್ಗೆನು ಮಾತಾಡೋಣ ಅದರಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಳ್ಳೋ ಕೆಲಸ ಮಾಡೋಣ ಅದರಲ್ಲಿರೋ ಒಳ್ಳೆ ವಿಷಯಗಳನ್ನ ಆದಷ್ಟು ತಿಳ್ಕೊಳ್ಳೋ ಕೆಲಸ ಮಾಡೋಣ ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ ಸುತ್ತಮುತ್ತ ಅಂಥದನ್ನ ಬಿಟ್ಟು ಒಳ್ಳೆದನ್ನ ತಿಳ್ಕೊಳ್ಳೋ ಅಂತ ವಿಷಯಗಳು ಈ ಸಿನಿಮಾದಲ್ಲೂ ಇದೆ ಅಂಥದನ್ನ ತಿಳ್ಕೊಳ್ಳೋಣ ನಾಲ್ಕು ಜನಕ್ಕೆ ತಿಳಿಸ್ತಾ ಹೋಗೋಣ ಇನ್ನ ಬೇರೆ ಬೇರೆ ವಿಷಯ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್